ಹಾಸನದಲ್ಲಿ ಮುಂದುವರಿದ ಚಿರತೆ ಹಾವಳಿ. ಅರಕಲಗೂಡು ತಾಲೂಕಿನ ಮುದ್ದನಹಳ್ಳಿಯಲ್ಲಿ ಚಿರತೆ ದಾಳಿ. ಚೆಲುವೇಗೌಡ ಎಂಬಾತನಿಗೆ ತೀವ್ರ ಗಾಯ. ಗಾಯಾಳು ಆಸ್ಪತ್ರೆಗೆ ದಾಖಲು. ತುಮಕೂರು ಜಿಲ್ಲೆಯ ಪಾವಗಡದ ಶನೇಶ್ವರ ದೇಗುಲದಲ್ಲಿ ಚಿನ್ನಾಭರಣ ಕಳವು. ಸುಮಾರು 50 ಲಕ್ಷ ಮೌಲ್ಯದ ಒಡವೆ ದೋಚಿ ಕದಿಮರು ಪರಾರಿ. ದೇಗುಲದಲ್ಲಿ ಕೆಲಸ ಮಾಡುತ್ತಿದ್ದ ಮಾರಪ್ಪ ಎಂಬಾತ ಪೊಲೀಸರ ವಶಕ್ಕೆ. ಬಿಜಾಪುರದ ಬವಲೇಶ್ವರ ಬಳಿ ಕಾಲುವೆಗೆ ಬಿದ್ದ ಗೂಡ್ಸ್ ಆಟೋ. ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ. ಗೂಡ್ಸ್ ಆಟೋದಲ್ಲಿ ಇದ್ದವರ ಬಗ್ಗೆ ತನಿಖೆ. ಟಂಟಂನಲ್ಲಿದ್ದ ಇಬ್ಬರ ಸಾವು. ಹಾಸನದಲ್ಲಿ ಬೆಳ್ಳಂ ಬೆಳಗ್ಗೆ ಚಿರತೆ ದರ್ಶನ. ಸಂತೆ ಮರೂರಿನಲ್ಲೂ ಭಯಭೀತರಾದ ಗ್ರಾಮಸ್ಥರು. ಸಲೀಂ ಭುವನೇಶ್ವರನ್ನು ಅಟ್ಟಾಡಿಸಿದ ಚಿರತೆ. ಬಿಜೆಪಿ ಬಿಕ್ಕಟ್ಟಿಗೆ ತೇಪೆ ಹಚ್ಚಿದ ಆರ್ಎಸ್ಎಸ್. ಮಂತ್ರಾಲಯಕ್ಕೆ ಕೆಎಸ್ ಈಶ್ವರಪ್ಪ ಭೇಟಿ. ಗುರುರಾಯರ ದರ್ಶನ ಪಡೆದ ಈಶ್ವರಪ್ಪ ಸುಯತೀಂದ್ರ ಶ್ರೀಗಳಿಂದ ಆಶೀರ್ವಾದ. ಮಾಜಿ ಸಿಎಂ ಬಂಗಾರಪ್ಪ ಅಸ್ಥಿ ವಿಸರ್ಜನೆ. ಹರಿದ್ವಾರದ ಗಂಗಾ ನದಿಯಲ್ಲಿ ವಿಸರ್ಜನೆ. ಪುತ್ರ ಮಧು ಬಂಗಾರಪ್ಪರಿಂದ ಕಾರ್ಯ. ತಾಯಿ ಶಕುಂತಲಾ ಸೇರಿದಂತೆ ಹಲವರು ಭಾಗಿ. ವಿದೇಶ ಪ್ರವಾಸಕ್ಕೆ ಹೊರಟ ವಿಪಕ್ಷ ನಾಯಕ ಸಿದ್ದರಾಮಯ್ಯ. 18 ದಿನಗಳ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಸಿದ್ದು ಫ್ಯಾಮಿಲಿ. ಆಪ್ತರಾದ ಎಚ್ಸಿ ಮಹಾದೇವಪ್ಪ, ಆರ್ವಿ ವೆಂಕಟೇಶ್ ಸಾರ್. 2006ರಲ್ಲಿ ಮುಂಬೈನಲ್ಲಿ ನಡೆದ ಅಪಘಾತ ಪ್ರಕರಣ. ಆರೋಪಿ ಅಲಿಸ್ಟರ್ ಪೆರೇರಾ ಮೇಲ್ಮನವಿ ತಿರಸ್ಕರಿಸಿದ ಸುಪ್ರೀಂ. 3 ವರ್ಷ ಜೈಲು ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ. ಮುಂಬೈ ಕೋರ್ಟ್ ಆದೇಶ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಬಿಜೆಪಿಯ ಎಲ್ಲಾ ಗೊಂದಲಗಳು ಪರಿಹಾರವಾಗಿವೆ. ನಮ್ಮ ನಡುವೆ ಯಾವ ವೈಮನಸ್ಸಿಲ್ಲ. ನಮ್ಮ ತಪ್ಪುಗಳ ಅರಿವು ನಮಗಾಗಿದೆ. ಮಂತ್ರಾಲಯದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿಕೆ. ಬುಡಕಟ್ಟು ಜನಾಂಗದ ಹುಡುಗಿಯರ ನಗ್ನ ನರ್ತನ ಹಿನ್ನೆಲೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರ. ಅಂಡಮಾನ್ ಪೊಲೀಸರಿಂದ ಎಫ್ಐಆರ್ ದಾಖಲು. ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪ್ರಕರಣ. ಬಿಎಸ್ವೈ ವಿರುದ್ಧ ಕ್ರಿಮಿನಲ್ ಕೇಸ್ ವಿಚಾರ. ಎಫ್ಐಆರ್ ಪ್ರಶ್ನಿಸಿದ್ದ ಯಡಿಯೂರಪ್ಪ ಅರ್ಜಿ ವಿಚಾರಣೆ. ಲೋಕಾಯುಕ್ತರಿಂದ ಆಕ್ಷೇಪಣೆ ಸಲ್ಲಿಕೆ. ತನಿಖೆ ಪ್ರಗತಿಯ ವರದಿ ಸಲ್ಲಿಸಲು ಹೈಕೋರ್ಟ್ ಆದೇಶ. ಜನವರಿ 17ಕ್ಕೆ ವಿಚಾರಣೆ ಮುಂದೂಡಿಕೆ. ನಾಳೆಯಿಂದ ಭಾರತ ಆಸ್ಟ್ರೇಲಿಯಾ 3ನೇ ಟೆಸ್ಟ್. ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡುತ್ತೇವೆ. ಪರ್ತ್ನಲ್ಲಿ ಇಂಡಿಯಾ ಆಟಗಾರರನ್ನು ಕಟ್ಟಿಹಾಕಲು ಪ್ಲಾನ್. ಆಸೀಸ್ ನಾಯಕ ಮೈಕೆಲ್ ಕ್ಲಾರ್ಕ್ ವಿಶ್ವಾಸ. ಮಡಿಕೇರಿಯಲ್ಲಿ ಹಾವುಗಳ ಮಿಲನ ಮಹೋತ್ಸವ. ಸರ್ವಿಸ್ ಸ್ಟೇಷನ್ನ ಹಿಂಭಾಗದಲ್ಲಿ ಅಪರೂಪದ ದೃಶ್ಯ. ಕಾಫಿ ನಾಡಿನ ಜನರಲ್ಲಿ ಬೆರಗು ಮೂಡಿಸಿದ ಘಟನೆ. ಶಾಸಕ ಲೇಔಟ್ ಕೃಷ್ಣಪ್ಪ ವಿರುದ್ಧದ ಅಕ್ರಮ ಆಸ್ತಿಗಳಿಗೆ ಪ್ರಕರಣ. ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆ. ದೂರುದಾರ ಪ್ರಕಾಶ್ ಗೈರು ಹಾಜರಿ ಹಿನ್ನೆಲೆ ವಿಚಾರಣೆ 16ಕ್ಕೆ ಮುಂದೂಡಿಕೆ. ಭಗವದ್ಗೀತೆಯನ್ನ ಪಠ್ಯದಲ್ಲಿ ಅಳವಡಿಸಲು ವಿರೋಧವಿಲ್ಲ. ಅದರಂತೆ ಎಲ್ಲಾ ಧರ್ಮದ ತತ್ವಗಳನ್ನು ಪಠ್ಯದಲ್ಲಿ ಅಳವಡಿಸಲಿ. ರಾಜ್ಯ ಸರ್ಕಾರ ಆರ್ಎಸ್ಎಸ್ ಅಣತಿಯಂತೆ ವರ್ತಿಸೋದು ಬಿಡಲಿ. ಚಿಕ್ಕಮಗಳೂರಿನಲ್ಲಿ ಪರಮೇಶ್ವರ್ ಕಿವಿಮಾತು. ಭಿನ್ನಾಭಿಪ್ರಾಯ ಮರೆಯುತ್ತೇವೆ. ಆರ್ಎಸ್ಎಸ್ ಸಲಹೆಯಂತೆ ಪಕ್ಷ ಕಟ್ಟುತ್ತೇವೆ. ಆವೇಶದಲ್ಲಿ ಈಶ್ವರಪ್ಪ ವಿರುದ್ಧ ಮಾತನಾಡಿದ್ದೇನೆ. ಇದೀಗ ಎಲ್ಲಾ ಗೊಂದಲ ಬಗೆಹರಿದಿದೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಹೇಳಿಕೆ. ಬೆಂಗಳೂರಿನಲ್ಲಿ ಮತ್ತೆ ಹರಿಯಿತು ನೆತ್ತರು. ನಾರಾಯಣಪುರದಲ್ಲಿ ಹಾಡಹಗಲೇ ರೈತನ ಕಗ್ಗೊಲೆ. ಹೂಡಿ ಜಂಕ್ಷನ್ ಬಳಿ ಸಂಬಂಧಿಕರಿಂದಲೇ ಮಂಜುನಾಥ್ ಹತ್ಯೆ. ಸೇವಾಗ್ ನನ್ನ ಮತ್ತೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಆಟದ ಕಡೆ ಮಾತ್ರ ನಮ್ಮ ಗಮನ. ಆಸೀಸ್ ಮಾಧ್ಯಮಗಳು ಸುಖ ಸುಮ್ಮನೆ ಗಾಸಿಪ್ ಸೃಷ್ಟಿಸುತ್ತಿವೆ. ಮಾಧ್ಯಮಗಳ ವಿರುದ್ಧ ಕೂಲ್ ಕ್ಯಾಪ್ಟನ್ ಕಿಡಿಕಿಡಿ. ಉತ್ತಮ ಸಮಾಜ, ಪ್ರಜಾಪ್ರಭುತ್ವದ ಹಿತಕ್ಕಾಗಿ ನಿಮ್ಮ ಮತ. ಮತದಾರರಲ್ಲಿ ಜಾಗೃತಿ ಮೂಡಿಸಲು ವಿನೂತನ ಕಾರ್ಯಕ್ರಮ. ಕೇಂದ್ರ ಚುನಾವಣಾ ಆಯೋಗದಿಂದ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಪಂದ್ಯಾವಳಿ. ಪಾಕಿಸ್ತಾನ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸರ್ಕಾರ ಗೌರವ ಕೊಡಲಿ. ಅಧ್ಯಕ್ಷ ಆಸೀಫ್ ಅಲಿ ಜರ್ದಾರಿ ರಾಜೀನಾಮೆ ಕೊಡಲಿ. ಮಾಜಿ ಕ್ರಿಕೆಟಿಗ ಹಾಗೂ ರಾಜಕೀಯ ಮುಖಂಡ ಇಮ್ರಾನ್ ಖಾನ್ ಆಗ್ರಹ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣ. ಮಾಜಿ ಸಿಎಂ ಧರಂಸಿಂಗ್ ವಿರುದ್ಧದ ಪಿಐಎಲ್ ವಿಚಾರಣೆ. 4 ವಾರಗಳ ಕಾಲ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಉಳಿಗಾಲವಿಲ್ಲ. ಎಚ್ಡಿಕೆಗೆ ಸಮಾಜವಾದಿ ಸಿದ್ಧಾಂತ ಗೊತ್ತಿಲ್ಲ. ಕೇವಲ ಸಿಎಂ ಆಗುವ ಆಸೆ. ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ಸಂಸದ ವಿಶ್ವನಾಥ್ ವಾಗ್ದಾಳಿ. ಯುಗಪುರುಷ ಸ್ವಾಮಿ ವಿವೇಕಾನಂದರ 150ನೇ ಜಯಂತ್ಯುತ್ಸವ. ಬೀದರ್ನಲ್ಲಿ ಶಾಲಾ ಮಕ್ಕಳಿಂದ ಮೆರವಣಿಗೆ. ಪ್ರಮುಖ ಬೀದಿಗಳಲ್ಲಿ ಭಾವಚಿತ್ರ ಮೆರವಣಿಗೆ ಮಾಡಿದ ಶಾಲಾ ಮಕ್ಕಳು. ಕಿತ್ತು ತಿನ್ನೋ ಬಡತನ, ಚಿಕಿತ್ಸೆಗೆ ಹಣವಿಲ್ಲ. ಸಾಲ ತೀರಿಸಲು ಅಂಗಗಳನ್ನು ಮಾರಾದ ಬಡರೋಗಿ. ಸತ್ತ ಮೇಲೆ ಕುಟುಂಬಕ್ಕೆ ಸಹಾಯ ಮಾಡುವಂತೆ ಮನವಿ. ಮೈಸೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ. ರಾಜ್ಯದಲ್ಲಿ ವಿದ್ಯುತ್ ಅಭಾವ ಹಿನ್ನೆಲೆ. ಕಲ್ಲಿದ್ದಲು ಕೊರತೆ ನೀಗಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ಬೀದರ್ನಲ್ಲಿ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ಆರ್ಎಸ್ಎಸ್ ಸಂಧಾನ ಸಭೆಯ ಬಗ್ಗೆ ನೋ ಕಮೆಂಟ್. ಶಿವಮೊಗ್ಗದ ಬೆಚ್ಚವಳ್ಳಿಯ ಅಯ್ಯಪ್ಪ ಸನ್ನಿಧಿಯಲ್ಲಿ ಹರಿಹರಾತ್ಮಜ ಗುರುಪೀಠ. ಪೇಜಾವರ ಶ್ರೀಗಳಿಂದ ನಾಳೆ ಪೀಠಾರೋಹಣ ಕಾರ್ಯಕ್ರಮ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಜನರಿಗೆ ಉಪನ್ಯಾಸ. ಶಿವಮೊಗ್ಗದಲ್ಲಿ ಡಾಕ್ಟರ್ ಸಂತೋಷ್ ಗುರೂಜಿ ಹೇಳಿಕೆ.
ಆಸೀಸ್ ನೆಲದಲ್ಲಿ ಸೋತಿದ್ದಕ್ಕೆ ಬೇಸತ್ತರೆ ಧೋನಿ. ಟೆಸ್ಟ್ ಪಂದ್ಯಕ್ಕೆ ವಿದಾಯ ಹೇಳೋ ಮುನ್ಸೂಚನೆ ನೀಡಿದ ರಾಂಚಿ ರ್ಯಾಂಬೋ. 2015ರ ವಿಶ್ವಕಪ್ ಆಡಿದರೆ ಟೆಸ್ಟ್ ಆಡೋದಿಲ್ಲ, ಅಚ್ಚರಿಯ ಹೇಳಿಕೆ ನೀಡಿದ ಧೋನಿ. ಸಿದ್ದಗಿಯಲ್ಲಿ ಪಾಕ್ ಧ್ವಜ ಹಾರಾಟಕ್ಕೆ ಖಂಡನೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆ. ಆರ್ಎಸ್ಎಸ್ ಶ್ರೀರಾಮ ಸೇನೆ ವಿರುದ್ಧ ಧಿಕ್ಕಾರ. ಬಂಧಿತರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬರೀ ಅಧಿಕಾರಕ್ಕಾಗಿಯೇ ಬಿಜೆಪಿ ನಾಯಕರ ಕಿತ್ತಾಟ. ನಾಯಕತ್ವ ನಾಟಕ ತಾತ್ಕಾಲಿಕ ಶಮನವಾಗಿದೆ. ಅವಧಿಗೂ ಮುನ್ನವೇ ಮಧ್ಯಂತರ ಚುನಾವಣೆ ಬಂದರೂ ಅಚ್ಚರಿಯಿಲ್ಲ. ಕಾಂಗ್ರೆಸ್ ವಕ್ತಾರ ಬಿಎಲ್ ಶಂಕರ್ ಟೀಕೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ. ಅರಣ್ಯ ಸಚಿವ ಯೋಗೀಶ್ವರ್ ವಿರುದ್ಧದ ಪ್ರಕರಣಕ್ಕೆ ತಡೆ. ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ. ನಿರಾಳರಾದ ಯೋಗೀಶ್ವರ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಬೆಂಗಳೂರಿನಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ತಮಟೆ ಬಾರಿಸಿ ಪ್ರತಿಭಟನೆ. ಶಾಲೆಯಲ್ಲಿ ಭಗವದ್ಗೀತೆ ಬೋಧನೆಗೆ ಖಂಡನೆ. ಬೆಂಗಳೂರಲ್ಲಿ 2012ರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ. ಆಡುಗೂಡಿ ಮೈದಾನದಲ್ಲಿ ವರ್ಣರಂಜಿತ ಕಾರ್ಯಕ್ರಮ. ಬಲೂನು ಹಾರಿ ಬಿಡೋ ಮೂಲಕ ಉದ್ಘಾಟಿಸಿದ ಆಯುಕ್ತ ಮೇರ್ಜೆ. ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಆಚರಣೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಯುಗಪುರುಷನ ಸ್ಮರಣೆ. ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ, ಮುಖಂಡ ಅನಂತಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತಿ. ಬೆಂಗಳೂರಿನಲ್ಲಿ ಇಂದಿನಿಂದ ಸಿಪಿಐನ 21ನೇ ರಾಜ್ಯ ಸಮ್ಮೇಳನ. ಚಿಕ್ಲಾಲ್ಬಾಗ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ರ್ಯಾಲಿ. ಸಾವಿರಾರು ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗಿ. 4 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಪ್ರಿಯಕರ ಮದುವೆ ಮಾಡಿಕೋ ಅಂದ್ರೆ ನೀನ್ಯಾರೋ ಗೊತ್ತಿಲ್ಲ ಅಂದ. ಅತ್ತ ಮನೆಯೂ ಇಲ್ಲ, ಇತ್ತ ಹುಡುಗನೂ ಇಲ್ಲ. ಕಂಗಾಲಾದ ಯುವತಿ ಪೊಲೀಸ್ ಮೊರೆ. ವಿವೇಕಾನಂದರ ಜಯಂತಿಯಲ್ಲೂ ರಾಜಕೀಯ. ಬೆಂಗಳೂರಿನಲ್ಲಿ ಒಂದೇ ಪ್ರತಿಮೆಗೆ ಕಾಂಗ್ರೆಸ್ ಬಿಜೆಪಿ ಪ್ರತ್ಯೇಕ ಮಾಲಾರ್ಪಣೆ. ಡರ್ಟಿ ಪಾಲಿಟಿಕ್ಸ್ಗೆ ವಿದ್ಯಾರ್ಥಿಗಳ ಆಕ್ರೋಶ. ನೈಸ್ ಟೋಲ್ ಹೆಚ್ಚಳಕ್ಕೆ ಖಂಡನೆ. ಜನಪರ ಸಂಘಟನೆಗಳ ಒಕ್ಕೂಟಗಳಿಂದ ಧರಣಿ. ಇದೇ 19ರಿಂದ ನೈಸ್ ರಸ್ತೆಗಳಲ್ಲಿ ಪ್ರತಿಭಟನೆ. ಒಕ್ಕೂಟಕ್ಕೆ ಲಾರಿ ಮಾಲೀಕರ ಸಂಘಟನೆಗಳ ಸಾಥ್. ಬೆಂಗಳೂರಿನ ಇಸ್ಕಾನ್ ಊಟ ಸೇವಿಸಿ ಅಸ್ವಸ್ಥ. ಬಿಸಿಯೂಟ ತಿಂದು ಆಸ್ಪತ್ರೆಗೆ ದಾಖಲಾಗದ 28 ಬಾಲಕಿಯರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಚೇತರಿಸಿಕೊಳ್ತಾ ಇರೋ ವಿದ್ಯಾರ್ಥಿನಿಯರು. ಪಾಕಿಸ್ತಾನ್ನಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಹಿನ್ನೆಲೆ. ದೇಶ ಬಿಟ್ಟ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ. ಒಂದು ದಿನದ ಭೇಟಿಗೆ ದುಬೈಗೆ ತೆರಳಿದ ಜರ್ದಾರಿ. ಪಾಕ್ ಮಾಧ್ಯಮಗಳ ವರದಿ. ರಾಜ್ಯದ ಅಂಗನವಾಡಿ ಆಹಾರ ಪದ್ಧತಿ ಬದಲು. ಮಕ್ಕಳಿಗೆ ಪೌಷ್ಟಿಕಾಂಶ ಭರಿತ ಆಹಾರ ನೀಡಲು ಕ್ರಮ. ಜನವರಿ 17ರಿಂದ ಹೊಸ ಪದ್ಧತಿ ಜಾರಿ. ಬೆಂಗಳೂರಿನಲ್ಲಿ ಸಚಿವ ಸಿಸಿ ಪಾಟೀಲ್ ವಿವರ. ರಂಗೇರಿದ ಪಂಚರಾಜ್ಯಗಳ ಚುನಾವಣೆ. ಬಿಎಸ್ಪಿ ಪಕ್ಷದ ಆನೆ ಪ್ರತಿಮೆ ಮುಚ್ಚಲು ಆದೇಶ ಹಿನ್ನೆಲೆ. ಚುನಾವಣಾ ಆಯೋಗ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ತಿದೆ. ಆಯೋಗದ ವಿರುದ್ಧ ಬಿಎಸ್ಪಿ ಗರಂ. ಬಳ್ಳಾರಿಯಲ್ಲಿ ಮತ್ತೆ ಐಟಿ ಅಧಿಕಾರಿಗಳ ಸದ್ದು. ರಿಯಲ್ ಎಸ್ಟೇಟ್ ಉದ್ಯಮಿ ಅಯೂಬ್ ಖಾನ್ ಮನೆ ಕಚೇರಿ ಮೇಲೆ ಐಟಿ ದಾಳಿ. ಅಪಾರ ಪ್ರಮಾಣದ ದಾಖಲೆಗಳ ಪರಿಶೀಲನೆ. ಶಾಸಕ ನೆಹರು ಓಲೇಕರ್ ಕೈಗುಂಬೆಯಾಗಿ ತಾಲೂಕು ಪಂಚಾಯಿತಿ ಸಿಇಒ ವರ್ತನೆ. ಶಾಸಕರ ಬೆಂಬಲಿಗರಿಗೆ ಮಾತ್ರ ಅಧಿಕಾರಿಯಿಂದ ಮನೆ ವಿತರಣೆ. ಬಸವರಾಜ್ ವರ್ಗಾವಣೆಗೆ ಕಾಂಗ್ರೆಸ್ ಆಗ್ರಹ. ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ ವಿಚಾರಣಾಧೀನ ಕೈದಿ. ಬೀದರ್ ಜಿಲ್ಲಾ ಕಾರಾಗೃಹದ ಆರೋಪಿ ಅಜಯ್ ಪರಾರಿ. ವಿಚಾರಣೆಗಾಗಿ ಆಟೋದಲ್ಲಿ ಕೊಂಡೊಯ್ಯುವಾಗ ಸಿನಿಮೀಯ ರೀತಿಯಲ್ಲಿ ಎಸ್ಕೇಪ್. ಬೆಳಗಾವಿಯಲ್ಲಿ ಅನಾಥ ಬಾಲಕಿ ಪತ್ತೆ. ನನ್ನ ತಂದೆ ತಾಯಿ ಸತ್ತೋಗಿದ್ದಾರೆ ಅಂತ ಗೋಳಾಡ್ತಿರೋ ಆರತಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಬಾಲಕಿಗೆ ರಕ್ಷಣೆ. ಪಕ್ಷದಲ್ಲಿ ಭಿನ್ನಾಭಿಪ್ರಾಯವಿಲ್ಲ. ಬಿಎಸ್ವೈ ಬೇರೆಯಲ್ಲ, ಈಶ್ವರಪ್ಪ ಬೇರೆಯಲ್ಲ. ಸಾಮೂಹಿಕವಾಗಿ ರಾಜ್ಯ ಪ್ರವಾಸ ಮಾಡ್ತೇವೆ. ಆರ್ಎಸ್ಎಸ್ ಸಲಹೆಯಂತೆ ನಡೀತೇವೆ. ಮಂಗಳೂರಿನಲ್ಲಿ ಸಿಎಂ ಹೇಳಿಕೆ. 2011-12ರ ರಣಜಿ ಕ್ರಿಕೆಟ್ ಟ್ರೋಫಿ. ಸತತ 2ನೇ ಬಾರಿ ಫೈನಲ್ ತಲುಪಿದ ರಾಜಸ್ಥಾನ. ಫೈನಲ್ನಲ್ಲಿ ತಮಿಳುನಾಡು ಮುಖಾಮುಖಿಯಾಗುವ ಸಾಧ್ಯತೆ. ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ ಹಿನ್ನೆಲೆ. ಕೆಸಿ ಜನರಲ್ ಆಸ್ಪತ್ರೆಗೆ ಡಿಸಿಪಿ ರೇವಣ್ಣ ಭೇಟಿ. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ. ಭೇಟಿ ನಂತರ ರೇವಣ್ಣ ಹೇಳಿಕೆ. ಯುವತಿಯನ್ನ ಚುಡಾಯಿಸಿದ್ದಕ್ಕೆ ಗುಂಪು ಘರ್ಷಣೆ. 2 ಗುಂಪುಗಳ ನಡುವೆ ಮಾರಾಮಾರಿ. 3 ಮಂದಿಗೆ ಗಾಯ. ವರ್ವನ ಸ್ಥಿತಿ ಗಂಭೀರ. ಚಿತ್ರದುರ್ಗದ ತುರುವನೂರಿನಲ್ಲಿ ಘಟನೆ. ಸಿಂದಗಿಯಲ್ಲಿ ಪಾಕ್ ಧ್ವಜ ಹಾರಾಟಕ್ಕೆ ಖಂಡನೆ. ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ಶ್ರೀರಾಮ ಸೇನೆ ನಿಷೇಧಕ್ಕೆ ಆಗ್ರಹ.